ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಕ್ಷಣ ಮತ್ತು ಒಂದು ದಿನ. ಭಾರತ ನಾಲ್ಕನೇ ದೇಶ ಇವತ್ತು ಚಂದ್ರನ ಮೇಲೆ ತನ್ನ ಯಾನವನ್ನು ಇವತ್ತು ಇಳಿಸಿದೆ, ಅತ್ಯಂತ ಯಶಸ್ವಿಯಾಗಿ ಇಳಿಸಿದೆ. ಮತ್ತು ಎರಡನೇದಾಗಿ ಚಂದ್ರದ ದಕ್ಷಿಣ ಭಾಗದಲ್ಲಿ ಇಳಿಸುವಂತ ಪ್ರಥಮ ದೇಶವಾಗಿದೆ. ಹೀಗಾಗಿ ನಮ್ಮ ಭಾರತ ದೇಶದ ವಿಜ್ಞಾನ ಸಾಮರ್ಥ್ಯ, ವಿಜ್ಞಾನಿಗಳ ಸಾಮರ್ಥ್ಯ ಇದರಿಂದ ಅತ್ಯಂತ ಆಕಾಶಕ್ಕಿಂತ ಮೀರಿ ಇವತ್ತು ಮುಂದೆ ಹೋಗಿದೆ. ಇದರ ಹಿಂದೆ ಸಾವಿರಾರು ಜನ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಶ್ರಮ ಇದೆ. ನಾನು ಇಸ್ರೋದ ಚೇರ್ಮನ್ ಅವರಿಗೆ ಮತ್ತು ಅವರ ಜೊತೆಗೆ ಕೆಲಸ ಮಾಡಿದಂಥ ಎಲ್ಲ ವಿಜ್ಞಾನಿಗಳಿಗೆ, ಸಾವಿರಾರು ವಿಜ್ಞಾನಿಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಸಮಸ್ತ ಕನ್ನಡಿನ ನಾಡಿನ ಜನ ಇವತ್ತು ವಿಶೇಷವಾಗಿ ಅಭಿಮಾನ ಪಡುವಂಥದ್ದು, ಬೆಂಗಳೂರಿನಲ್ಲಿ ಇಂಥ ಒಂದು ಇಸ್ರೋ ಸಂಸ್ಥೆ ಅದ್ಭುತವಾದಂಥ ಕೆಲಸ ಮಾಡಿದೆ. ನಮ್ಮ ಕನ್ನಡಿಗರ ಹೆಮ್ಮೆ ಕೂಡ ಇದು. ಕನ್ನಡ ನಾಡಿನ ವಿಜ್ಞಾನದ ಬಲ ಇವತ್ತು ದೇಶಕ್ಕೆ ಮತ್ತು ಇಡೀ ಜಗತ್ತಿಗೆ ತೋರಿಸಿದಂತಾಗಿದೆ. ಭಾರತ ದೇಶ 140 ಕೋಟಿ ಜನರಿಗೆ ಇವತ್ತು ನಾವೆಲ್ಲರೂ ಸಂತೋಷ ಪಡುವಂತ, ಹೆಮ್ಮೆ ಪಡುವಂತ, ಗೌರವ ಪಡುವಂತ ಒಂದು ಕ್ಷಣ ಮತ್ತು ಒಂದು ದಿನ. ಮತ್ತು ಇದರಿಂದ ಹಲವಾರು ಪ್ರಯೋಗಗಳು ಇವತ್ತು ಚಂದ್ರನ ಮೇಲೆ ಆಗಕ್ಕೆ ಸಾಧ್ಯ ಇದೆ. ಅದರ ಸಂಪೂರ್ಣ ಲಾಭ ಬರುವಂತಹ ದಿನಗಳಲ್ಲಿ ಮಾನವನ ಅಭಿವೃದ್ಧಿಗೆ, ಮಾನವನ ಸಂಪನ್ಮೂಲ ಅಭಿವೃದ್ಧಿಗೆ ದೊಡ್ಡ ಒಂದು ಸಹಾಯ ಆಗಲಿದೆ ಅಂತ ನಾನು ವಿಶ್ವಾಸವನ್ನಿಟ್ಟಿದ್ದೇನೆ. ಮತ್ತು ನಾನು ವಿಶೇಷವಾದಂಥ ಅಭಿನಂದನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಕೂಡ ಇಚ್ಛಪಡ್ತೇನೆ. ಚಂದ್ರಯಾನ 2 ವಿಫಲವಾದಾಗ ಒಂದು ನೈತಿಕ ಬಲವನ್ನು ಕೊಟ್ಟು, ಬೆಂಬಲವನ್ನು ಕೊಟ್ಟು ಮತ್ತು ಆರ್ಥಿಕ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟು ಚಂದ್ರಯಾನ 3 ಕೂಡಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ 2019ರಿಂದ ಪ್ರಾರಂಭ ಆಗಿ ಕೇವಲ 4 ವರ್ಷ ಅದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿಯೇ ಇವತ್ತು ಚಂದ್ರಯಾನ ಅತ್ಯಂತ ಯಶಸ್ವಿಯಾಗಿದೆ. ಅವರು ದೂರದ ದಕ್ಷಿಣ ಆಫ್ರಿಕಾದಿಂದ ನಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿದ್ದಾರೆ, ವಿಜ್ಞಾನಿಗಳ ಶುಭಾಶಯಗಳನ್ನು ಹೇಳಿದ್ದಾರೆ, ಧೈರ್ಯವನ್ನು ತುಂಬಿದ್ದಾರೆ. ಮತ್ತು ಇಡೀ ಜಗತ್ತಿಗೆ ಭಾರತ ಅತ್ಯಂತ ಅಭಿವೃದ್ಧಿಶೀಲವಾಗಿ ರಾಷ್ಟ್ರವಾಗಿ ಹೊರಹೊಮ್ಮತಾ ಇದೆ, ಆರ್ಥಿಕವಾಗಿ ವಿಜ್ಞಾನಿಕವಾಗಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತಿರುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಕೇವಲ ಭಾರತದ ಜಯ ಅಲ್ಲ, ಇಡೀ ವಿಶ್ವದ ಪ್ರತಿಯೊಬ್ಬ ನಾಗರಿಕರ ಜಯ ಅಂತ ಹೇಳಿ ವಿಶ್ವ ಮಾನವ ಸಂಕೇತವನ್ನ ಅವರು ನಮ್ಮ ಪ್ರಧಾನಮಂತ್ರಿಗಳು ಇಡೀ ವಿಶ್ವಕ್ಕೆ ಕೊಟ್ಟಿರುವಂತದ್ದು ಅವರ ಧೀಮಂತಿಕೆಯ ಒಂದು ಚಿತ್ರ ನಮ್ಗೆಲ್ಲರೂ ಕೂಡ ನೋಡಕ್ ಸಿಕ್ಕಿದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛಪಡ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೆ ಅವರು ಮುಂದಿನ ಒಂದು ಮಂಗಳದ ಮೇಲೆ, ಶುಕ್ರದ ಮೇಲೆ ಮತ್ತು ನಮ್ಮ ಸೂರ್ಯನ ಅಯಾನ ಆದಿತ್ಯ ಅನ್ನುವಂಥದ್ದು ಎಲ್ಲವನ್ನು ಕೂಡ ಇವತ್ತು ನಮಗೆ ತಿಳಿಸಿದ್ದಾರೆ. ಹೀಗಾಗಿ ಭವ್ಯ ಭಾರತದ ಭವಿಷ್ಯಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಒಂದು ದಿನ. ಅವರೆಲ್ಲ ವಿಜ್ಞಾನಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ, 140 ಕೋಟಿ ಜನರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ವಿಶೇಷವಾಗಿ 7 ಕೋಟಿ ಕನ್ನಡರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.